हलो फ्रेंड्स एल्लरिगू नमस्कार नानु ओद वीडियोदल्लि ई पैपिंग कोडोदागिरबहुदु ब्याकु मत्ते शोल्डर आ तर नीटा कट माडोदु शो सर्फेस स्टिच माडोदु अंत एल्ल तोर्सिदिनि इवत्तु पर्फेक्ट आगि ओके ननगे निज्वाग्लु ईग नोडिद्रे नीवु एनु स्टिच माडिदीरा अंत आगिरबहुदु नीवु एनु तप्पु माड्तिदीरा अंत आगिरबहुदु कण्णल्लि नोडिदाग हेळबहुदु ಈ ಥರ ಮಾಡಿ ಈ ಥರ ಮಾಡಿ ಅಂತ ನೀವು ಹೇಳ್ತೀರಾ ಇಲ್ಲ ಅಂತಲ್ಲ ಆದರೆ ನಂಗೆ ಗೊತ್ತೇ ಆಗಲ್ಲ ಅಥವಾ ನಾನು ತಿಳ್ಕೊಂಡಿರೋದೇ ಬೇರೆ ಥರ ಇರ್ಬೋದು ನೀವು ತಿಳ್ಕೊಂಡಿರೋದೇ ಬೇರೆ ಥರ ಇರ್ಬೋದೇನೋ ಅಂದರೆ ಬ್ಲೌಸಿನ ಪಾರ್ಟ್ಸ್ಗಳ ಬಗ್ಗೆ ನಾನೇನು ನಾನು ಹೇಳ್ತೀನೋ ಅದು ಬೇರೆ ಥರ ಇದ್ದಾಗ ನೀವು ಹೇಳಿದ ಕೆಲಸ ಎಲ್ಲ ನಂಗೆ ಅರ್ಥನೇ ಆಗಿರಲ್ಲ ಏನು ಅಂತ ಮತ್ತೆ ಕೇಳ್ತೀನಿ ಕೇಳಿರೋರು ಗೊತ್ತಿರ್ತೈತೆ ಅದರಿಂದ ನಾನು ಕೆಲವು ಸಲ ನಿಮ್ಮದೆಲ್ಲ ತುಂಬಾ ಕಂಪ್ಲೇಂಟ್ ಮಾಡ್ತೀರಾ ಏನು ಅಂದರೆ ಲಾಸ್ಟ್ ಫಿನಿಷಿಂಗ್ ನೀವು ಅಂದರೆ ಬೇರೆದೆಲ್ಲ ಏನು ಅಷ್ಟು ಅಳತೆ ತೆಗೆದುಕೊಂಡಾಗೆ ನೀವು ತೋರಿಸಲ್ಲ ಅಂತ ನಾನು ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ನಾನು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋದು ಒಂದೇ ಬ್ಲೌಸ್ ಉದ್ದ ಎಷ್ಟು ಎದೆ ಸುತ್ತಳತೆ ಎಷ್ಟು ಅಂತ ಅಷ್ಟು ಬಿಟ್ಟರೆ ನಾನು ಯಾವುದನ್ನು ಒಂದು ಸಲ ಬ್ಲೌಸ್ ನೋಡಿದ್ಮೇಲೆ ಬೇರೆ ಏನು ನೋಡಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಕಂಕಳು ಸಾರಿ ಫ್ರೆಂಡ್ಸ್ ನೀವು ಬ್ಲೌಸನ್ನು ನೋಡಿದಾಗ್ಲೇ ನೀವು ಫುಲ್ಲು ನಿಮ್ಮ ಕೈಗೆ ಬ್ಲೌಸನ್ನು ತೆಗೆದುಕೊಂಡು ಈ ಥರ ಇಟ್ಬಿಟ್ಟು ನಾನು ಅದೇ ನಿಮ್ಗೆ ಎಷ್ಟು ಸಲ ಅಂದರೆ ನೀವು ಕ್ವಶನ್ ಪೇಪರ್ ಕೊಟ್ಟಾಗ ಟೀಚರ್ಸ್ಗಳು ಏನು ಹೇಳ್ತಾರೆ ನೋಡಿ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡಬೇಡಿ ಒಂದು ಸಲ ಚೆಕ್ ಮಾಡಿ ಎಲ್ಲ ಕ್ವಶನ್ಗಳನ್ನು ಓದ್ಕೊಳ್ಳಿ ನೆಕ್ಸ್ಟು ಬರೆಯೋದಕ್ಕೆ ಟ್ರೈ ಮಾಡಿ ಒಂದು ಕ್ವಶನ್ ಬಿಟ್ಟರೂ ಪರವಾಗಿಲ್ಲ ಫಸ್ಟು ಎಲ್ಲ ಕ್ವಶನ್ಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತಾರಲ್ವಾ ಅದೇ ಥರನೇ ನಾನು ಹೇಳೋದು ನಿಮಗೆ ನೋಡ್ತಾ ಇರ್ಬೋದು ಇದು ಡೀಪ್ ಅಷ್ಟು ಇವರು ಅಂದರೆ ಅಗಲ ಬ್ರಾಡೆಲ್ಲ ತೆಗೆದುಕೊಳ್ಳಲ್ಲ ಫ್ರೆಂಡ್ಸ್ ಚಿಕ್ಕದಾಗಿ ರೌಂಡನ್ನು ತೆಗೆದುಕೊಳ್ತಾರೆ ನಾನು ಹಿಂಗಿಟ್ಬಿಟ್ಟು ಒಂದ್ಸಲ ಯಾಕಂದರೆ ಇವೆಲ್ಲ ನಾನೇ ಸ್ಟಿಚ್ ಮಾಡಿರೋದ್ರಿಂದ ಗೊತ್ತು ಫ್ರೆಂಡ್ಸ್ ಒಂದು ಸಲ ಈ ಥರ ಈ ಇವರೆಲ್ಲ ನನ್ನ ಹತ್ರ ತುಂಬ ಹೊಲ್ಸೋರ್ದ ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅದ್ರ ಅಳತೆನೂ ತೆಗೆದುಕೊಳಕ್ಕೆ ಹೋಗಲ್ಲ ಬ್ಲೌಸ್ ಉದ್ದ ಒಂದಷ್ಟೇನೇ ಎದೆ ಸುತ್ತಳತೆನೂ ಗೊತ್ತಿರುತ್ತೆ ನಮ್ಗೆ ಆಲ್ಮೋಸ್ಟು ಅದರಿಂದ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಹೊಸ್ದಾಗಿ ಕೊಟ್ಟವ್ರದ್ದು ಅಷ್ಟೇನೇ ಒಂದು ನಾನು ನಿಮ್ಗೆ ಹೇಳ್ತಾ ಇರೋದು ಯಾವ ಥರ ಈ ಥರ ಇಟ್ಬಿಟ್ಟು ನೋಡ್ಕೊಳ್ಳಿ ಒಂದು ಸಲ ಅಷ್ಟೇ ಒಂದು ಸಲ ನೋಡ್ಕೊಳ್ಳಿ ಎಷ್ಟಿರ್ಬೋದು ಹಾರ್ಮೋಲ್ ಜಾಸ್ತಿ ಐತಾ ನೋಡಿ ಇದು ಎದೆ ಸುತ್ತಳತೆ ಕಡಿಮೆ ಇದ್ದರೂ ಹಾರ್ಮೋಲ್ ಜಾಸ್ತಿ ಐತೆ ಆದ್ದರಿಂದ ನಾನು ಒಂದ್ಸಲ ಅಬ್ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ನೋಡಿಬಿಟ್ಟು ನೋಡ್ಕೊತೀನಿ ಯಾವ್ಯಾವ್ದು ಎಷ್ಟು ಓ ಇವ್ರದ್ದು ನೆಕ್ಕು ಫ್ರಂಟ್ ಡೀಪ್ ಜಾಸ್ತಿ ಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಕಡಿಮೆ ಇಡಬೇಕು ಮತ್ತು ಆರ್ಮೋಲ್ ಇವ್ರದ್ದು ಜಾಸ್ತಿ ಐತೆ ತೋಳನ್ನು ಉದ್ದ ಇಡಬೇಕು ನೆಕ್ಕು ಫ್ರಂಟ್ ಡೀಪು ಬ್ಯಾಕ್ ಡೀಪು ಅಂದರೆ ಬ್ಯಾಕ್ ಡೀಪ್ ಕಡಿಮೆ ಅಂದರೆ ಇಟ್ಟು ರೌಂಡು ಬ್ರಾಡ್ ಇಲ್ಲ ಇವೆಲ್ಲ ಒಂದು ಸಲ ನೋಡ್ಕೊಳ್ಳಿ ಫಸ್ಟು ನೋಡ್ಕೊಳ್ಳಿ ಅದನ್ನು ಆಮೇಲೆ ಬ್ಲೌಸನ್ನು ಎದೆ ಸುತ್ತಳತೆ ಎಷ್ಟದೆ ಬ್ಲೌಸ್ ಉದ್ದ ಎಷ್ಟದೆ ಅನ್ನೋದನ್ನು ಆಮೇಲೆ ಲೆಕ್ಕ ಹಾಕ್ಕೊಳ್ಳಿ ಈಗ ಆಯಿತು ಈಗ ಓಕೆ ಈಗ ನಾನು ಈಗ ಕಂಕಳು ಎಷ್ಟು ಉದ್ದ ಐತೆ ಅಂತ ನಾನು ತೋರಿಸಿಲ್ಲ ತೋಳಿನ ಉದ್ದ ನಾನು ನಿಮಗೆ ತೋರಿಸಿದ್ದೀನಿ ಕಂಕಳು ಇಲ್ಲಿಂದ ಇಲ್ಲಿಗೆ ನಾನು ಹೊಲ್ದಿರೋ ಅಂತಹ ಏನು ನಾನು ನಿಮ್ಮ ಮುಂದೆನೇ ಸ್ಟಿಚಿಂಗ್ ಮಾಡಿದ್ದೀನಿ ನಿಮ್ಮ ಮುಂದೆನೇ ಕಟ್ಟಿಂಗ್ ಮಾಡಿದ್ದೀನಿ ನಿಮಗೆಲ್ಲ ಇದು ಸ್ಟಿಚಿಂಗ್ ಕೂಡ ನಾನು ನಿಮ್ಮ ಮುಂದೆನೇ ಹಾಕಿದ್ದೀನಿ ಈಗ ಚೆಕ್ ಮಾಡೋಣ ಫ್ರೆಂಡ್ಸ್ ನೋಡಿ ಹೀಗೆ ಇದು ಸ್ಟಾರ್ಟಿಂಗ್ ನಾನು ಸ್ಟಾರ್ಟಿಂಗ್ ಇಲ್ಲಿ ಗುಂಪಿನನ್ನು ಹಾಕ್ತೀನಿ ಫ್ರೆಂಡ್ಸ್ ಯಾಕಂದರೆ ಎರಡು ಸಮನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಗುಂಪಿನನ್ನು ಹಾಕಿದ್ದೀನಿ ಓಕೆ ಈಗ ಚೆಕ್ ಮಾಡೋಣ ನಾವು ಕರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂಚೂರು ಜಾಸ್ತಿ ಬಂದೈತೆ ಈ ಥರ ಎಲ್ಲ ಬಂದರೆ ಏನು ಮಾಡಿ ಯಾವುದೇ ಕಾರಣಕ್ಕೂ ಯಾವ್ದು ಕಾರಣ ನಾನು ಹೇಳಿದ್ದೀನಿ ಇಲ್ಲೊಂಚೂರು ಜಾಸ್ತಿ ಬಂದರೂ ಪರವಾಗಿಲ್ಲ ನಮ್ಮದು ಏನು ಇಲ್ಲಿ ಕರೆಕ್ಟಾಗಿ ಬರಬೇಕು ಅಂತ ಅಲ್ಲಿ ಒಂಚೂರು ಜಾಸ್ತಿ ಆಗಿತ್ತು ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಈಗ ಆಯಿತು ಈಗ ಚೆಕ್ ಮಾಡೋಣ ಫ್ರೆಂಡ್ಸ್ ಇದನ್ನು ಈ ಬ್ಲೌಸನ್ನು ಚೆಕ್ ಮಾಡೋಣ ಏನು ಚೆಕ್ ಮಾಡೋಣ ಅಂದರೆ ಕರೆಕ್ಟಾಗಿ ನಾವು ಇಲ್ಲಿಂದ ಇಲ್ಲಿಗೆ ನಾವು ತೆಗೆದುಕೊಂಡಿರೋದು ಕರೆಕ್ಟಾಗೈತಾ ಅಂತ ಚೆಕ್ ಮಾಡೋಣ ಫ್ರೆಂಡ್ಸ್ ಈಗ ನೋಡಿ ಅವರ ಸ್ಟಿಚ್ಚಿಂಗ್ ಎಲ್ಲಿ ನಮ್ಮ ಸ್ಟಿಚ್ಚಿಂಗ್ ಅಲ್ಲೇ ನೋಡಿ ತೋಳಿನ ಮುಂಭಾಗ ಅಷ್ಟು ನೋಡಿ ಕರೆಕ್ಟಾಗಿ ಅವರ ಸ್ಟಿಚ್ಚಿಂಗ್ ನಮ್ಮ ಸ್ಟಿಚ್ಚಿಂಗ್ ಅವರದ್ದು ನೋಡಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ನಮ್ಮವು ಎರಡು ಕರೆಕ್ಟಾಗಿ ಬಂದವೆ ನಮ್ಮದು ಏನು ಸ್ಟಿಚಿಂಗ್ ಇದೆಲ್ಲ ಸ್ಟಿಚಿಂಗ್ ಆದಮೇಲೆ ಇದು ಹಿಂಗೆ ಬರುತ್ತೆ ಫ್ರೆಂಡ್ಸ್
ಕ್ಲೀನಾಗಿ ಪರ್ಫೆಕ್ಟಾಗಿ ನೋಡಿ, ಅವರ ಸ್ಟಿಚಿಂಗ್ ನಮ್ಮ ಸ್ಟಿಚಿಂಗ್ ಎರಡು ಇದು ಹಿಂಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಸ್ಟಿಚಿಂಗ್ ಇರೋದು ನೋಡ್ತಾ ಇರ್ಬೋದು ನೋಡಿ, ಕರೆಕ್ಟಾಗಿ ಅವ್ರದ್ದು ನಮ್ಮದು ಕಂಕಳು ಕರೆಕ್ಟಾಗಿ ಐತೆ. ಅದು ಹೆಂಗೆ ಬಂದ್ಬಿಡ್ತೈತೆ ಅಂತ ಬೇಕಾದ್ರೆ ನಮ್ಮ ಕ್ವಶನ್ ಕೇಳ್ತೀರಾ? ನಾನು ಹೇಳೋದೊಂದೇ, ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿ, ಕರೆಕ್ಟಾಗಿ ಕಟ್ಟಿಂಗ್ ಮಾಡಿ, ಕರೆಕ್ಟಾಗಿ ಆರ್ಮೋಲ್ ಕಟ್ಟಿಂಗ್ ಮಾಡಿ, ಒಂದು ಚೂರು ಆ ಕಡೆ ಈ ಕಡೆ ಬರಲ್ಲ, ಬಂದರೂ ಒಂದು ಚೂರು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಅಲ್ಲ, ಒಂದು ಕಾಲು ಇಂಚ್ ಅಷ್ಟೇ ಬರ್ಬೋದು ವ್ಯತ್ಯಾಸ ಅಂತ ಆದರೆ ನಿಮ್ಮದು ನೋಡಿ. ಇದಂದರೆ ನಮ್ಗೆ ಹಂಗೆ ವ್ಯತ್ಯಾಸ ಆಗೇ ಆಯಿತು ಅಂದರೆ ನೋಡಿ, ಇಷ್ಟು ಕಾಲು ಇಂಚ್, ಇದು ಒಂದು ಇಂಚಿಂದ ಇಲ್ಲಿಗೈತಲ್ವಾ, ನಮ್ದು ಹಂಗೆ ವ್ಯತ್ಯಾಸ ಬಂದೆ ಅಂದರೆ ಒಂದು ಕಾಲು ಇಂಚ್ ಬರುತ್ತಷ್ಟೇ. ನಮಗೇನು ಅದರೊಳಗೆ ಅಂಥ ವ್ಯತ್ಯಾಸ ಕಾಲು ಇಂಚಲ್ಲೆಲ್ಲ ಅಂಥದ್ದೇನಾಗಲ್ಲ, ಸರಿ ಮಾಡ್ಕೊಬೋದು. ಹಂಗೂ 100% ಕರೆಕ್ಟಾಗೆ ಮಾಡಬೇಕು ಅಂದರೆ, ನೀವು ಕರೆಕ್ಟಾಗಿ ಮಾಡ್ಕೊಂಬಂದರೆ ನೀವು ಕೂಡ ಬೆಸ್ಟ್ 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 ಟೈಲರ್ ಆಗ್ತೀರಾ. ಓಕೆ, ಈಗ ಸ್ಟಿಚ್ ಹಾಕ್ತೀನಿ ನೋಡಿ, ಈಗ ಅಳತೆ ಮಾಡಿದೆ. ಈಗ ಸೊಂಟದ ಅಳತೆ ನೀವು ತೋರಿಸಲ್ಲ, ಎದೆ ಸುತ್ತ ಅಳತೆ ಅದು ತೋರಿಸಲ್ಲ, ಡಾಡ್ಸಿನ ಅಳತೆ ತೋರಿಸಲ್ಲ. ನಾನು ತೋರಿಸ್ತಾನೆ ಇರ್ತೀನಿ, ನಾನು ಯಾವುದೇ ಕಾರಣಕ್ಕೂ ನಾನು ನೀವು ಹೇಳಿರೋದನ್ನ ರಿಪೀಟ್ ಮಾಡಿ ಹೇಳೋದು ನಿಮಗೆ ಕೋಪ ಮಾಡ್ಕೊಂಡವಳೆ ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ನೀವೇನು ಕ್ವಶನ್ ಕೇಳಿರ್ತೀರೋ ಅದನ್ನು ರಿಪೀಟ್ ಮಾಡ್ತೀನಿ ಅಷ್ಟೇ ಹೊರತು ಇನ್ನೇನು ಇಲ್ಲ. ಈಗ ಆಯಿತು, ಈಗ ತೋಳೋನ ಈಗ ಸೊಂಟ ನೋಡಿದೋ, ನಮ್ಮದು ಕರೆಕ್ಟಾಗಿ ಸೊಂಟ ಅದೆ, ಅವ್ರ ಅಳತೆ ಕೊಟ್ಟಿರೋದು ಸೊಂಟ ಕರೆಕ್ಟ್ ಆಗತ್ತೆ. ಯಾವುದೇ ಕಂಪ್ಲೇಂಟ್ ಅವ್ರು ಹೇಳೋಕ್ಕೆ, ನಮಗೆ ಕಂಪ್ಲೇಂಟ್ ಹೇಳೋಕ್ಕೆ ಅವ್ರ ಹತ್ರ ಯಾವುದೇ ಒಂದು ಚಾನ್ಸನ್ನು ನಾವು ಕೊಡಬಾರ್ದು. ಆಯಿತಾ, ಈಗ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ಇಲ್ಲೂ ಕರೆಕ್ಟಾಗಿ ಇಟ್ಕೊಂಡು, ಇಲ್ಲೂ ಕರೆಕ್ಟಾಗಿ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಕೆಳಗೆ ಇಟ್ಕೊಳ್ತೀನಿ ಫ್ರೆಂಡ್ಸ್. ನಮ್ದು ಏನು ಅಳತೆ ಇರುತ್ತೋ ಅದನ್ನು ಮೇಲ್ಕ್ ಇಟ್ಕೊಳ್ತೀನಿ, ಯಾಕಂದರೆ ಕರೆಕ್ಟಾಗಿ ಗೊತ್ತಾಗಲಿ ನಾ ಕಾಣೋದಷ್ಟೇನೆ. ಈಗ ನೋಡಿ, ಇಲ್ಲಿಗ ನಮ್ಮದು ಸ್ಟಿಚಿಂಗ್ ಐತೆ, ಎಲ್ಲಿ ಸ್ಟಿಚಿಂಗ್ ಐತೋ ಅಲ್ಲಿಗೆನೇನೇನೇ ನಾವು ನಮ್ಮ ಸ್ಟಿಚಿಂಗನ್ನು ಮಾಡೋಣ. ಕರೆಕ್ಟಾಗಿ ಇಲ್ಲಿಗೆ ಮಾರ್ಕನ್ನು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿಗೆ ಮಾರ್ಕನ್ನು ಹಾಕಿದ್ದೀನಿ. ಅವ್ರದ್ದು ಎಲ್ಲಿ ಸ್ಟಿಚ್ ಐತೋ ಅಲ್ಲಿಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಸರಿ, ಇದಾಯಿತು. ಇಲ್ಲಿ ಗುಂಪಿನ ಹಾಕಿರೋದ್ರಿಂದ ಇದನ್ನು ಬಿಟ್ಬಿಡಿ. ಮತ್ತು ಈಗ ಆರ್ಮೋಲನ್ನು ತೆಗೆದುಕೊಳ್ಳೋಣ. ಆರ್ಮೋಲ್ ಸ್ಟಿಚಿಂಗ್ ಕರೆಕ್ಟಾಗಿ ನಾವು ಏನು ಇದೆಯೋ ಇದು ಸ್ಟಿಚಿಂಗ್ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮ್ಮದು ಅವ್ರದ್ದು ತೋಳು ಕರೆಕ್ಟಾಗಿ ಬಂದೈತೆ. ಹಿಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್, ಭುಜದ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಗೆ ಎಲ್ಲಿಗೆ ನಮ್ಮದು ಸ್ಟಿಚಿಂಗ್ ಅವ್ರದ್ದು ಫಸ್ಟ್ ಸ್ಟಿಚ್ ಬಂದಿರುತ್ತೋ ಅಲ್ಲಿಗೇನೇ ನೋಡಿ, ಇಲ್ಲಿಗೆ ಇಲ್ಲಿಗೆ ಮಾರ್ಕನ್ನು ಹಾಕ್ತೆ. ಓಕೆ, ಈಗ ಕೆಳಗೆ ಬರೋಣ. ನೀವು ಈ ಥರನೇ ಮಾಡಿ ಫ್ರೆಂಡ್ಸ್, ಬೆಸ್ಟಾಗೆ ಬರುತ್ತೆ ನೋಡಿ. ಇದು ಇದು ಉಕ್ಸು, ನಮ್ಮದು ಉಕ್ಸು ನೋಡಿ, ಇದನ್ನ ಹಿಂಗೆ ಇಟ್ಕೊಳ್ಳಿ. ಇದು ನಾನು ನೀವೆಲ್ಲ ಕಂಪ್ಲೇಂಟ್ ಮಾಡ್ತಿರ್ತೀರಲ್ವಾ ಫ್ರೆಂಡ್ಸ್, ನಮ್ಮದು ಉಕ್ಸಿನ ಕಡೆದು ಜಾಸ್ತಿ ಬ್ಯಾಕಲ್ಲಿ ಜಾಸ್ತಿ ಆಯಿತು, ಫ್ರಂಟಲ್ಲಿ ಕಡಿಮೆ ಆಯಿತು ಅಂತ. ಅದರಿಂದ ಏನು ಮಾಡಿ, ಇಲ್ಲಿ ಇಲ್ಲಿ ನಾನು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಏನು ಮಾಡ್ತೀನಿ, ಫ್ರಂಟನ್ನು ಜಾಸ್ತಿ ಮಾಡ್ಕೊತೀನಿ ಫ್ರೆಂಡ್ಸ್, ಈ ಥರ ಫ್ರಂಟನ್ನು ಜಾಸ್ತಿ ಮಾಡ್ಕೊತೀನಿ, ಬ್ಯಾಕನ್ನು ಕಡಿಮೆ ಮಾಡ್ಕೊತೀನಿ. ಈ ಥರ ಮಾಡ್ಕೊಂಡು ಸ್ಟಿಚ್ ಮಾಡಿದಾಗ ಇದು ಬ್ಯಾಕ್ ಪಾರ್ಟ್ಸ್, ಇದು ಫ್ರಂಟ್ ಪಾರ್ಟ್ಸ್. ಅವಾಗೇನಾಗುತ್ತೆ, ಫ್ರಂಟ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಬ್ಯಾಕು ಕಡಿಮೆ ಆಗುತ್ತೆ, ಅವಾಗೇನಾಗುತ್ತೆ ಫ್ರಂಟು ಬ್ಯಾಕು ಸೇಮ್ ಆಗುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ತೆಗೆದುಕೊಂಡಿದ್ದೀನಿ. ಇಲ್ಲಿಂದ ನಾವು 2 ಇಂಚಸ್ಗೆ ಏನು ಮಾರ್ಜಿನ್ ಇಲ್ಲಿ ನೋಡ್ತಾ ಇರ್ಬೋದು, 1 ಇಂಚು ನೀವು ಬಟ್ಟೆ ಇತ್ತು ಅಂದರೆ ಓಕೆ ಮಾಡಿ, ಇಲ್ಲ ಅಂದರೆ ನೀವು ಹಿಂಗೆ ಹಿಡ್ಕೊಂಡು ಸ್ಟಿಚಿಂಗನ್ನು ಮಾಡಿ, ಇಲ್ಲ ಅಂದರೆ ಬ್ಯಾಕ್ ಪಾರ್ಟ್ಸ್. ಇದು ಇದು ಬ್ಯಾಕ್ ಪಾರ್ಟ್ಸ್ ಫ್ರೆಂಡ್ಸ್, ಇದು ಫ್ರಂಟ್ 2 ಇಂಚಸ್ ಮಾರ್ಜಿನ್ಗೆ ಅಂದ್ಬಿಟ್ಟು ಇಲ್ಲಿಂದ 2 ಇಂಚಸ್ ಮಾರ್ಜಿನ್ಗೆ ಇದು ಬ್ಯಾಕ್ ಇಷ್ಟನ್ನು ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇಷ್ಟು ವೇಸ್ಟು ಫ್ರೆಂಡ್ಸ್, ಇಷ್ಟನ್ನು ನಾನು ಆಮೇಲೆ ತೆಗಿತೀನಿ. ಅದು ಈಗ ತೆಗೆದು ಓಕೆ. ನಿಮ್ಮ ಹತ್ರ ಬಟ್ಟೆ ಇತ್ತು ಅಂದರೆ ಮಾತ್ರನೇ ಇದನ್ನು ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. 2 ಇಂಚಸ್ ಮಾರ್ಜಿನ್ ನಾನು ಬ್ಯಾಕಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ನಿಮಗೆ ಈ ಲೈನ್ಗಳು ಕರೆಕ್ಟಾಗಿ ಕೂರ್ತಾವ ನೋಡಿ ನೋಡಿ, ಇದು ಸೊಂಟದಳತೆ ಇಲ್ಲಿಂದ ಇಲ್ಲಿಗೆ. ನೀವು ಈ ಥರ ಬೇಕಾದರೆ ಇಟ್ಕೊಳ್ಳಿ. ನೀವು ಮತ್ತೆ ಏನು ಗೊತ್ತಾ ಫ್ರೆಂಡ್ಸ್,
ಈ ಸ್ಟಿಚ್ಚನ್ನ ಉದ್ದ ತೋಳು ಹಾಕಬೇಕಾದ್ರೆ ಇನ್ನೊಂದು ಟ್ರಿಕ್ಸ್ ಅನ್ನು ಮಾಡಿ ನೀವು ಏನಿರುತ್ತೋ ಇದು ಕರೆಕ್ಟ್ ಆಗೈತಲ್ವ ಫ್ರೆಂಡ್ಸ್ ಇದಿರೋದನ್ನ ಒಂದು ಚೂರ್ ಒಂದು ಸ್ವಲ್ಪ ಇಂಗೋಳೆ ತೆಗೆದುಕೊಳ್ಳಿ ಈ ತರ ನಮ್ಮದು ಕೈ ಈ ತರನೇ ಅಲ್ವಾ ಫ್ರೆಂಡ್ಸ್ ನೋಡಿ ಈ ತರ ಸ್ಟಿಚಿಂಗ್ ಅನ್ನು ಹಾಕಿ ನೇರಕ್ಕೆ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಒಳಗೆ ತೆಗೆದುಕೊಳ್ಳ್ರಿ ಅವಾಗ ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಅವಾಗ ನೀಟಾಗಿ ಆಗುತ್ತೆ ನೋಡ್ತಾ ಇರಬಹುದು 2 ಇಂಚಸ್ ಮಾರ್ಜಿನ್ ಈಗ ಒಂದು ಸ್ಟಿಚ್ ಅನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ಫಸ್ಟ್ ನೀವು ಯಾವುದೇ ಕಾರಣಕ್ಕೂ ಡಾಟ್ ಸಿಡಿಯ ಇದನ್ನ ರಫ್ ಫ್ರೆಂಡ್ಸ್ ನಾನು ತಪ್ಪೇಳ್ತೀನಿ ರಫ್ ಇಡಿಯೋದನ್ನ ಮರಿಬೇಡಿ ನೋಡಿ ನಾನು ಏನು ಮಾರ್ಕ್ ಹಾಕಿದ್ದೀನ ಅಲ್ಲೇ ಬರ್ತಾ ಇದೀನಿ ಅವಾಗ ಏನು ನಮ್ಮದು ತೋಳಿನ ಸ್ಟಿಚಿಂಗ್ ಅನ್ನೋದಿರುತ್ತೆ ಅದು ಕರೆಕ್ಟ್ ಆಗಿ ಕೂರುತ್ತೆ ಇಲ್ಲೂ ಕರೆಕ್ಟ್ ಆಗಿರೋದ್ರಿಂದ ಈ ಕೂಳೆ ಏನೈತೋ ಅದರ ಮೇಲ್ಕ ಹೋಗಂಗ ಅದಷ್ಟು ನೋಡ್ಕೊಳ್ಳಿ ನೋಡಿ ಅಲ್ಲಿಂದ ಇಲ್ಲಿ ಯಾವುದೇ ನೀವು ಇದನ್ನ ಮಾಡಂಗಿಲ್ಲ ನೇರಕ್ಕೆ ಬರಬೇಕು ಫ್ರೆಂಡ್ಸ್ ನೋಡ್ಬೋದು ಇದಾಯ್ತು ಲಾಸ್ಟ್ ಏನ್ ಮಾಡಿದ್ರೆ ಇದು ಕೂಡ 2 ಇಂಚಸ್ ಅಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಅಲ್ಲ ಬಟ್ಟೆನ ಬಿಡಕ್ಕೆ ಹೋಗಬೇಡಿ ಜಾಸ್ತಿ ದಪ್ಪ ಬಿಟ್ರೆ ಒಂಥರ ದಪ್ಪ ಕಾಣುತ್ತಾ ಇರ್ತದೆ ಅದರಿಂದ ಈಗ ನೋಡಿ ಸ್ಟಿಚಿಂಗ್ ಆಯಿತು ಒಂದು ಸೈಡ್ಗೆ ಸ್ಟಿಚಿಂಗ್ ಆಯಿತು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬಂತು ತೋಳಾಗಿರ್ಬೋದು ಎಲ್ಲ ನಾವು ಕ್ಲೀನಾಗಿ ಅಳತೆ ತೆಗೆದುಕೊಂಡಿರೋದ್ರಿಂದ ಸ್ಟಿಚಿಂಗ್ ಹಾಕಿರೋದ್ರಿಂದ ಯಾವುದೇ ಇದು ಬರಲ್ಲ ಪ್ರಾಬ್ಲಮ್ ಬರಲ್ಲ ನೋಡಿ ಕರೆಕ್ಟಾಗಿ ತೋಳಾಗಿರ್ಬೋದು ಎಲ್ಲ ಬ್ಯಾಕ್ ಆಗಿರ್ಬೋದು ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬಂತು ನಾವು ಇನ್ನೊಂದು ಸೈಡು ಕೂಡ ಸೇಮ್ ಮೆಥಡ್ ಸೇಮ್ ಹಿಡಿದು ನಾನು ಸ್ಟಿಚಿಂಗ್ ಅನ್ನು ಹಾಕ್ತೀನಿ ಅಂದರೆ ಇದೇ ಥರ ಸೇಮ್ ಮೆಥಡು ಫ್ರೆಂಡ್ಸ್ ಏನು ವ್ಯತ್ಯಾಸ ಇರಲ್ಲ ಸೇಮ್ ಹಿಂಗೆ ಇಟ್ಕೊಳ್ಳಿ ಕಂಕ್ಲು ಮಾರ್ಕನ್ನು ಹಾಕಿ ಬೇಕು ಅಂದರೆ ಇದನ್ನೇ ಇಟ್ಕೊಳ್ಬೇಕಾದ್ರೂ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ಇದು ನಮ್ಮದು ಇದಿರೋದ್ರಿಂದ ಇನ್ನೊಂದು ಸೈಡ್ದೇ ನಾವು ಹಾಕ್ಬೇಕಾಗತ್ತೆ ನಾನು ತೋರಿಸಿದ್ದೀನಿ ಆರ್ಮೋಲು ಸಾರಿ ಫ್ರೆಂಡ್ಸ್ ಎದೆ ಸುತ್ತ ಇರುತ್ತೆ ಈ ಕಡೆಗೂ ಈ ಕಡೆಗೂ ವ್ಯತ್ಯಾಸ ಇರುತ್ತೆ ಅಂತ ತೋರಿಸಿದ್ದೀನಿ ನೋಡಿ ಇದು ತೋಳು ಕರೆಕ್ಟಾಗಿದ್ರು ನಾನು ನೋಡಿ ಸ್ಟಿಚ್ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಅವ್ರದ್ದು ಸ್ಟಿಚಿಂಗ್ ಐತೆ ನಾನು ಇಲ್ಲಿಗೆ ಮಾರ್ಕನ್ನು ಹಾಕ್ತೀನಿ ಸೇಮ್ ಮೆಥಡ್ ಫ್ರೆಂಡ್ಸ್ ಅಂತ ವ್ಯತ್ಯಾಸ ಇರಲ್ಲ ಇದನ್ನು ಅಷ್ಟೇ ಅವ್ರದ್ದು ಎಲ್ಲಿಗೆ ಆರ್ಮೋಲ್ ಇದೆಯೋ ಈ ರೂಲ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಬ್ಲೌಸ್ಗಳು ಆಗೋ ಚಾನ್ಸಸ್ ಇರಲ್ಲ ನೋಡಿ ನೋಡಿ ಹಿಂಗಿಟ್ಕೊಳ್ಳಿ ಭುಜದ ಹತ್ರ ಕರೆಕ್ಟಾಗಿರಲಿ ಹೆಚ್ಚು ಕಡಿಮೆ ಇರಬಾರ್ದು ಫ್ರೆಂಡ್ಸ್ ಕರೆಕ್ಟಾಗಿ ಹಿಂಗಿಟ್ ನೋಡಿ ಈ ಥರ ಹಿಂಗಿಟ್ಕೊಂಡು ನೋಡಿ ಇಲ್ಲಿಗೆ ಸ್ಟಿಚ್ ಐತೆ ಇಲ್ಲಿಗೂ ಸ್ಟಿಚ್ ಹಾಕಬೇಕು ಇಲ್ಲಿಗೆ ಸ್ಟಿಚ್ ಬರಬೇಕು ಕರೆಕ್ಟಾಗಿ ಇದು ಎಷ್ಟು ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡು ಇಲ್ಲಿಗೆ 2 ಇಂಚಸ್ಗೆ ಮಾರ್ಜಿನನ್ನು ಹಾಕೋಣ ನಾವು ಈಗ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ತೀನಿ ಬೇಕು ಅಂದರೆ ನೀವು ಇಲ್ಲಿಗೂ ಕೂಡ ಗುಂಪಿನನ್ನು ಹಾಕಿ
2 ಇಂಚ್ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಬೇಡ. ಈಗ ಒಂದು ಸ್ಟಿಚ್ ಹಾಕಿದ್ದೀನಿ, ಪಕ್ಕಕ್ಕೆ ಇನ್ನು 2 ಸ್ಟಿಚ್ಚನ್ನು ಹಾಕಬೇಕು ಫ್ರೆಂಡ್ಸ್. ಈಗ ಒಂದ್ಸಲ ಚೆಕ್ಕನ್ನು ಮಾಡೋಣ ನಾವು. ಈ ಥರ ಯಾವುದೇ ದಾರಗಳಿದ್ರು ಕಟ್ ಮಾಡಿ ನೀಟಾಗಿ ತೆಗೆದುಬಿಡಿ. ಈಗ ಸೊಂಟವನ್ನು ಚೆಕ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಸೊಂಟವನ್ನು ನಾವು ಬ್ಯಾಕಲ್ಲಿ ಹೆಚ್ಚಿಗೆ ತೆಗೆದುಕೊಂಡಿದ್ರು ಕೂಡ ಇನ್ನು ನಾವು ಡಾಟ್ಸನ್ನು ಹಿಡಿದಿಲ್ಲ, ಸೊಂಟ ಡಾಟ್ಸನ್ನು ಹಿಡಿದಿಲ್ಲ ನೋಡಿ. ಇನ್ನಿಷ್ಟು ಎಕ್ಸ್ಟ್ರಾ ಐತೆ ಫ್ರೆಂಡ್ಸ್, ಇನ್ನ ಇಷ್ಟು ಎಕ್ಸ್ಟ್ರಾ ಐತೆ ನೋಡ್ತಾ ಇರ್ಬೋದು. ಡಾಟ್ಸ್ ಇಷ್ಟು ಡಾಟ್ಸ್ ಹಿಡಿದ್ರು ಇನ್ನ ಇಷ್ಟು ಇರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಇನ್ನೊಂದು ಸ್ಟಿಚ್ಚನ್ನು ಈ ಕಡೆ ಹಾಕ್ತೀನಿ. ಯಾಕಂದರೆ ನಾವು ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ತೆಗೆದುಕೊಂಡಿದ್ದು ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಏನು ಸ್ಟಿಚ್ ಇತ್ತೋ ಇಷ್ಟನ್ನು ನಾನು ಫ್ರಂಟಿಗೆ ಜಾಸ್ತಿ ತೆಗೆದುಕೊಂಡಿದ್ದೆ. ಇನ್ನೊಂದು ಸ್ಟಿಚ್ಚನ್ನು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊಂಟದಲ್ಲಿ ಹಾಕ್ಬೋದು ನೀವು, ಅಂಥ ವ್ಯತ್ಯಾಸ ಏನು ಆಗಲ್ಲ. ಇನ್ನೊಂದು ಏನು ನಾವು ಸ್ಟಿಚ್ ಹಾಕ್ತೀವಿ ಒಂದು ಸ್ಟಿಚ್ ಈ ಕಡೆ ಆ ಥರ ಕಂಕಳಲ್ಲಿ ಯಾವುದೇ ಚೇಂಜಸ್ ಇಲ್ಲ ಫ್ರೆಂಡ್ಸ್. ಕಂಕಳಲ್ಲಿ ಮಾತ್ರ ಕಂಕಳು ಮತ್ತು ಇಲ್ಲಿವರೆಗೂ ಯಾವುದೇ ಸ್ಟಿಚ್ಚನ್ನು ಹಾಕಬೇಡಿ. ನಮ್ಮದು ಕಂಕಳಕ್ಕೆ ಬಂದು ಎಂಡಿಂಗನ್ನು ಮಾಡಿಬಿಟ್ಟು ತೆಗೆದುಬಿಡಿ. ನೀವೇನಾದರೂ ಅಕಸ್ಮಾತ್ ಲೂಸ್ ಆಯಿತು ಅಂದರೆ ಈ ರೂಲ್ಸನ್ನು ಫಾಲೋ ಮಾಡಿ. ಈಗ ಇನ್ನು ಒಂದು ಸ್ಟಿಚ್ಚನ್ನು ಈ ಕಡೆಗೆ ಅಂದರೆ ಏನು ನಾನು ಆಗಲೇ ಹಾಕಿದ್ನೋ ಆ ಕಡೆಗೆ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಕಡೆಗೂ ಅಷ್ಟೇ ಫ್ರೆಂಡ್ಸ್, ಇನ್ನೊಂದು ಸ್ಟಿಚ್ಚನ್ನು ಹಾಕ್ಬಿಟ್ರೆ ಆಮೇಲೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈ ಕಡೆನೂ ಅಷ್ಟೇನೇನೆ, ನಾವು ಸ್ವಲ್ಪ ಜಾಸ್ತಿ ನನಗೆ ಫ್ರಂಟಲ್ಲಿ ಬಿಟ್ಟಿದ್ವಲ್ಲ ಅದನ್ನು ಕೂಡ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಆವಾಗ ನೀಟಾಗಿ ಆಗುತ್ತೆ. ಏನು ನಾವು ಒಂದು ಸ್ಟಿಚ್ ಹಾಕೋದಕ್ಕೆ ಸ್ಟಿಚ್ ಹಾಕ್ತೀವೋ ಆ ಮೂರು ಸ್ಟಿಚ್ಚಲ್ಲಿ ಕಂಕಳ ಹತ್ರ ಕಾಣ ಬಂದು ನೀವು ಅಲ್ಲಿಗೆ ಇದು ಮಾಡಬೇಕು, ಹಂಗೆ ಬಂದು ಅದೇ ಸ್ಟಿಚ್ಗೆ ಬರಬೇಕು. ಆ ಥರ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೆಚ್ಚು ಕಮ್ಮಿ ಆಗಬಾರ್ದು. ಅಷ್ಟೇನೇ, ಸ್ಟಿಚ್ಚು ಇಲ್ಲೇ ಇರುತ್ತೆ ನೆಕ್ಕಿಂದು, ಅದಕ್ಕೆ ಇರಲಿ, ಕಂಕಳಲ್ಲೂ ಕೂಡ ಅಲ್ಲೇ ಇರಲಿ, ಇಲ್ಲಿಂದ ಮಾತ್ರ ಕಂಕಳವರೆಗೂ ಸ್ಟಿಚ್ಚಿಂಗನ್ನು ಹಾಕಬೇಕು. ಈಗ ನಾವು ಬ್ಯಾಕಲ್ಲಿ ಇದನ್ನು ನೀವು ಕೆಲಸಲ ಲೂಸ್ ಆಯಿತು ಏನು ಮಾಡಬೇಕು ಅಂತ ಕೇಳ್ತಿರ್ತೀರಲ್ಲ, ಮತ್ತು ಇದು ಅಕಸ್ಮಾತ್ ಹಿಂದೆಗಡೆ ಏನಾದರೂ ಈ ಪೊಷನಲ್ಲಿ ಎತ್ಕಂತದೆ ಅನ್ನಂಗಿದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ಚನ್ನು ಇಷ್ಟನ್ನು ಹಾಕಿ ಸರಿ ಮಾಡ್ಕೊಳ್ಳಿ. ಈಗ ನಾವು ಇದಾದಮೇಲೆ ಡಾಟ್ಸನ್ನು ಹಿಡಿಬೇಕು ಫ್ರೆಂಡ್ಸ್, ಯಾಕಂದರೆ ಡಾಟ್ಸ್ ಮೊದಲೇ ಹಿಡಿದ್ಬಿಟ್ರೆ ಅಷ್ಟು ನೀಟ್ ಫಿನಿಷಿಂಗ್ ಬರೋಲ್ಲ. ಈಗ ನೋಡಿ ಇದಾಯಿತು. ಈಗ ಆದಮೇಲೆ ಇದೇನು ಉಳಿದಿರುತ್ತೋ ಈ ಫೋಲ್ಡಿಂಗು ಇದನ್ನು ಸೆಂಟರ್ಗೆ ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡಿ, ನಮ್ದು ಏನು ಸ್ಟಿಚಿಂಗ್ ಇರ್ತದೋ ಇಲ್ಲಿಗೆ ಇಲ್ಲಿಗೆ ಫೋಲ್ಡ್ ಮಾಡಿರಿ. ಹಿಂಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಇಲ್ಲಿಗೆ ನಾವು ಡಾಟ್ಸನ್ನು ಇಡಬೇಕಾಗತ್ತೆ. ಆವಾಗ ನಮ್ಮದು ಡಾಟ್ಸ್ ಅನ್ನೋದು ನೋಡಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಡಾಟ್ಸ್ ಅಷ್ಟೇ, 3.5-4 ಇಂಚ್ ಮೇಲೆ ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ. ಅಷ್ಟೇನೇ ಈ ಥರ ನೋಡಿ, ಈಗ ಡಾಟ್ಸ್ ಇಡಿದ್ರೆ ಕ್ಲೀನಾಗಿ ಬರುತ್ತೆ. ಅಕಸ್ಮಾತ್ ಲೂಸ್ ಆಯಿತು ಅಂತ ನೀವು ಡಾಟ್ಸ್ ಏನಾದರೂ ದಪ್ಪಗೆ ಹಿಡಿದ್ರೆ ಕುಪ್ಪೆ ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಡಾಟ್ಸನ್ನು ನಾವು 1 ಇಂಚ್ಗಳಿಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಹಿಡಿಯಂಗಿಲ್ಲ. ನೀವು ಬ್ಲೌಸ್ಗಳಲ್ಲಿ ತುಂಬಾ ತಿಳ್ಕೊಳ್ಳೋದಿರುತ್ತೆ. ನಾವು ಏನೋ ಒಂದು ನೋಡ್ಬಿಟ್ಟು ನೋಡಿದ್ದೀವಿ ಅಂತ ಬಿಟ್ಟರೆ ಅದು ಪರ್ಫೆಕ್ಟ್ ಆಗಲ್ಲ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳನ್ನ ಎಲ್ಲನೂ ನೋಡಿ, ಅವಾಗ ನಿಮ್ಗೆ ಅರ್ಥ ಚೆನ್ನಾಗಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕರೆಕ್ಟಾಗಿ ಇದಾಗಿರ್ಬೋದು ನೋಡಿ. ಡಾಟ್ಸನ್ನು ಕೂಡ ಹಿಡಿದಿದ್ದೀನಿ ನೋಡಿ, ಈಗ ಆಯಿತು. ಈಗ ಒಂದ್ಸಲ ಚೆಕ್ ಮಾಡೋಣ, ನಾವು ಅಳತೆ ಬ್ಲೌಸನ್ನು ಇಟ್ಕೊಂಡು ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಇದು ಕೂಡ ಉಕ್ಸ್ ರಿಂಗಿಂಗ್ ಕಡೆದು, ಇದು ರಿಂಗಿಂಗ್ ಕಡೆದು. ನೋಡಿ ಕರೆಕ್ಟಾಗಿ ಇಟ್ಕೊಂಬರ್ತಾ ಇದ್ದೀನಿ. ಇನ್ನೊಂದು ಚೂರು ಇನ್ನು ನೋಡ್ತಾ ಇರ್ಬೋದು, ಇನ್ನಿಷ್ಟು ಮಾತ್ರನೇ ನೋಡಿ, ಇನ್ನಿಷ್ಟು ಜಾಸ್ತಿ ಇನ್ನು ಇಷ್ಟು ಜಾಸ್ತಿ ಆಗೈತೆ. ಅದಕ್ಕೇನು ಮಾಡ್ತೀನಿ ಅಂದರೆ, ನಾನು ಬೇಕು ಅಂದರೆ ನೀವು ಒಂದು ಉಕ್ಸನ್ನು ಹಾಕ್ಬೋದು. ಇಲ್ಲಿ ಇಷ್ಟೇನೋ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಬೇಕಾದ್ರೆ ಒಂದು ಉಕ್ಸ್ ಹಾಕ್ಬೋದು, ಇಲ್ಲಾಂದರೆ ಇನ್ನೊಂದು ಸ್ಟಿಚ್ ಕೂಡ ಹಿಡಿಬೋದು. ನಾನು ಇನ್ನೊಂದು ಸ್ಟಿಚ್ಚೇ ಹಾಕ್ಬಿಡ್ತೀನಿ, ಯಾಕಂದರೆ ಉಕ್ಸ್ ಹಾಕೋರು ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ.
ನೋಡಿ ಫ್ರೆಂಡ್ಸ್, ನಾನು ಮೇಲಕ್ಕನ ಬರಲೇ ಇಲ್ಲ, ಏನು ಇಲ್ಲಿ ಸ್ಟಿಚ್ ಹಾಕಿದ್ನೋ ಇಲ್ಲಿಂದ ಇಲ್ಲಿಗೆ ಕೂಡಿಸ್ಬಿಟ್ಟೆ. ಇವಾಗ ಪರ್ಫೆಕ್ಟಾಗಿ ಅದು ಏನು ಅಳತೆ ಬ್ಲೌಸ್ ಅವ್ರು ಕೊಟ್ಟಿರ್ತಾರೋ ಅದು ಇದು ಒಂದೇ ಅನ್ನಂಗಾಗುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಚೂರು ಕೂಡ ಮಿಸ್ಟೇಕ್ ಅನ್ನೋದು ಬರಲ್ಲ. ನೋಡಿ ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ನೋಡಿ ಕರೆಕ್ಟ್ ಅಳತೆ, ಎಲ್ಲೂ ಒಂದು ಚೂರು ಮಿಸ್ಟೇಕ್ ಇಲ್ಲ. ಈಗೇನು ಮಾಡಬೇಕಪ್ಪ ನಾವು ಮೇನ್ ಅಂದರೆ, ಮೇನ್ ಈಗ ಮಾಡಬೇಕಾಗಿರೋದೇನು ಅಂದರೆ, ಇನ್ನೊಂದೊಂದು ಸ್ಟಿಚ್ಗಳನ್ನು ಆಲ್ಮೋಸ್ಟ್ ಎರಡೆರಡು ಸ್ಟಿಚ್ಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸ್ಟಿಚ್ಚನ್ನು ನಾನು ಇದಕ್ಕೆ ಹಾಕಬೇಕು. ಸೊಂಟ ಇಲ್ಲ, ಕರೆಕ್ಟ್ ಆಯಿತು. ಸೊಂಟ ಪರ್ಫೆಕ್ಟ್ ಆಗೈತೆ. ನೀವೆಲ್ಲ ಹೇಳ್ತಿರೋರಲ್ಲ ಫ್ರೆಂಡ್ಸ್, ಬ್ಯಾಕಲ್ಲಿ ಏನಾಗುತ್ತೆ, ಬ್ಯಾಕಲ್ಲಿ ಜಾಸ್ತಿ ಇರುತ್ತೆ. ಬ್ಯಾಕಲ್ಲಿ ನಾವು ಇದು ಮಾಡಿದಾಗ, ಈ ಥರ ಹಾಕಿದಾಗ ಬ್ಯಾಕಲ್ಲಿ ನನಗೇನು ಕಂಪ್ಲೇಂಟ್ ಅಂತಂದರೆ, ಬ್ಯಾಕ್ ಪಾರ್ಟ್ಸ್ ಜಾಸ್ತಿ ಬರ್ತಾಯಿತ್ತೆ, ಫ್ರಂಟ್ ಪಾರ್ಟು ಕಡಿಮೆ ಬರ್ತಾಯಿತ್ತೆ ಅಂತ ನನಗೆ ಹೇಳಿರೋ ಯಾವಾಗಲೂ. ನಾನು ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟ್ ಎಷ್ಟೈತೋ ಅಷ್ಟೇ ಕರೆಕ್ಟಾಗಿ ಫ್ರಂಟ್ ಪಾರ್ಟು ಕೂಡ ಐತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟ್ ಕರೆಕ್ಟಾಗೈತೆ. ನೋಡಿ, ಈ ಥರ ನೀವು ಬ್ಯಾಕ್ ತಗೊಂಡ್ರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವುದೇ ಕಾರಣಕ್ಕೂ ಒಂದು ಚೂರು ಜಾಸ್ತಿ ಆಗಲ್ಲ, ಕಡಿಮೆ ಆಗಲ್ಲ. ಬಂದರೂ ಏನು ಆಗಲ್ಲ ಫ್ರೆಂಡ್ಸ್, ಬರದೇ ಇರೋದಕ್ಕೆ ನಾನು ಇವತ್ತೇನು ಅಂದರೆ ಬ್ಯಾಕಂದು ಇದನ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇನ್ ಇದನ್ನು ನಿಮಗೆ ತೋರಿಸ್ಬೇಕಾಗಿತ್ತು. ಬ್ಯಾಕ್ ಪಾರ್ಟ್ಸು ಮತ್ತು ಫ್ರಂಟ್ ಪಾರ್ಟು ಹೆಚ್ಚು ಕಡಿಮೆ ಬರ್ತದೆ ಅಂತ ವಸಂತ ನಿಂದು ನೀನು ಕಂಪ್ಲೇಂಟ್ ಮಾಡ್ತಿದ್ದು ಇದೊಂದೇ, ನಂದು ಬ್ಯಾಕ್ ಪಾರ್ಟ್ ಕಡಿಮೆ ಬರ್ತಾಯಿತ್ತೆ, ಫ್ರಂಟು ಹಿಂಗೆ 1 ಇಂಚು ಅಥವಾ 2 ಇಂಚು ಈ ಥರ ಗ್ಯಾಪ್ ಬಿಡ್ತಾಯಿತ್ತೆ ಅಂತ ಹೇಳಿರ. ಇವತ್ತು ನೋಡಿ ಯಾವುದೇ ಗ್ಯಾಪ್ ಇಲ್ಲ, ಕರೆಕ್ಟಾಗೈತೆ. ನೋಡಿ, ಫ್ರಂಟ್ಗೆ ನಾನು ಇದನ್ನು ಗುಂಡು ಪಿನ್ನನ್ನು ಹಾಕ್ತಾಯಿದ್ದೀನಿ, ಫ್ರಂಟ್ ಪಾರ್ಟ್ ಪಾರ್ಟ್ ಮಾತ್ರನೇ ಹಾಕಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಿಂಗೆ ಒಂದ್ರ ಮೇಲೊಂದು ನಾವು ಇಡಲೇಬೇಕು ಏನನ್ನ ಉಕ್ಸಾಕ್ಬೇಕಾದ್ರೆ. ನೋಡಿ ಈ ಥರ, ನೋಡಿ ಇಲ್ಲಿ ಯಾವುದೇ ಇದನ್ನು ಹಿಡಿದಿಲ್ಲ. ನೋಡಿ ಈಗ ತೋರಿಸ್ತೀನಿ ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು. ನೋಡಿ ಈಗ ಯಾವುದು ಹೆಚ್ಚು ಕಡಿಮೆ ಇಲ್ಲಿ ನೋಡ್ತಾ ಇರ್ಬೋದು, ಸೆಂಟರ್ ಸ್ಟಿಚಿಂಗ್ ನೋಡಿ. ಈಗ ತಿರುವಾಕ್ತೀನಿ ಇಲ್ಲಿ ನೋಡಿ, ನಾನು ಆಲ್ರೆಡಿ ಇದನ್ನ ಹಾಕಿದ್ದೀನಿ, ಗುಂಡು ಪಿನ್ನನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು. ನೋಡಿ ಗುಂಡು ಪಿನ್ನನ್ನು ಹಾಕಿದ್ದೀನಿ, ನೋಡಿ ಇಲ್ಲೂ ಕರೆಕ್ಟಾಗೈತೆ. ಈ ರೂಲ್ಸನ್ನು ಫಾಲೋ ಮಾಡಿದ್ರೆ ನೀವು ಫ್ರಂಟು ಮತ್ತು ಬ್ಯಾಕ್ ಸೇಮ್ ಅಳತೆ ಬರುತ್ತೆ ಫ್ರೆಂಡ್ಸ್. ಅಂದರೆ ನಾವು ಅಳತೆ ತೆಗೆದುಕೊಬೇಕಾದ್ರೆ ಬ್ಯಾಕ್ ಪಾರ್ಟ್ಸಿನ ಪಾರ್ಟನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ತೆಗೆದುಕೊಂಡು ಸ್ಟಿಚಿಂಗ್ ಹಾಕಿದಾಗ ಸೊಂಟ ಆಗಿರ್ಬೋದು ಮತ್ತು ಇಲ್ಲೂ ಅಷ್ಟೇನೇನೇ ನೀವೆಲ್ಲ ತುಂಬ ಏನಂದರೆ ಕೆಲವೆಲ್ಲ ಏನಾಗುತ್ತೆ, ಕೆಲವು ತಪ್ಪನ್ನು ಮಾಡಿದಾಗ ಕೆಲವು ಮಿಸ್ಟೇಕ್ಗಳು ಆಗ್ತಾವಿಲ್ಲ ಅಂತಲ್ಲ. ಇದನ್ನು ನಾನು ಈಗ ನೀವೇನಾದರೂ ಈ ಬ್ಲೌಸಲ್ಲಿ ಅದು ಯಾರನ್ನ ನೋಡೋರು ಮಿಸ್ ಮಾಡ್ಕೊಂಡ್ರೆ ಖಂಡಿತ ಮಿಸ್ ಮಾಡ್ಕೊತಾರೆ ಅದನ್ನು. ಏನಂದರೆ ಈಗ ಫ್ರಂಟ್ ಪಾರ್ಟ್ ನಿಮಗೊಂದು ಇದನ್ನೇ ತೋರಿಸ್ಬಿಡ್ತೀನಿ, ಇದರೊಳಗೆ ಸೇಮ್ ಮೆಥಡು ಫ್ರೆಂಡ್ಸ್. ಫ್ರಂಟಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಐತೆ, ಬ್ಯಾಕಲ್ಲಿ ಜಾಸ್ತಿ ಐತೆ. ಅದೇ ಥರ ನಾನು ಕೂಡ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ನಿಮ್ಮಿಂದ ಕೂಡ ನಾನು ಎಷ್ಟೋ ಕಲಿಯೋದೈತೆ ಫ್ರೆಂಡ್ಸ್. ಅದನ್ನು ನಾನು ಸರಿ ಮಾಡ್ಕೊಬೇಕಾಗಿತ್ತು, ಸರಿ ಮಾಡ್ಕೊಂಡಿದ್ದೀನಿ. ಈಗ ಯಾವ ಥರ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟಾಗ್ತಾಗ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಎಷ್ಟು ಗ್ಯಾಪ್ ಬರ್ತಾಯಿತ್ತೆ, ಬ್ಯಾಕಲ್ಲಿ ಎಷ್ಟು ಬರ್ತಾಯಿತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಈಗ ನಾನು ಕರೆಕ್ಟಾಗಿ ಆ ಎದೆ ಸುತ್ತಳತೆ ಆಗಿರ್ಬೋದು ಕರೆಕ್ಟಾಗಿ ಅಂದರೆ ನಾನು ಏನು ಈ ಪಾರ್ಟ್ಸ್ ಇತ್ತು ಈ ಪಾರ್ಟ್ಸನ್ನು ನಾನು ಏನು ಮಾಡಿದೆ ಅಂದರೆ ಬ್ಯಾಕಲ್ಲಿ ಇದನ್ನು ಈ ಫ್ರಂಟ್ ಪಾರ್ಟನ್ನು ಜಾಸ್ತಿ ಮಾಡಿದೆ, ಬ್ಯಾಕ್ ಪಾರ್ಟ್ ತಗೊಂಡವಾಗ ಕಡಿಮೆಯನ್ನು ಕೊಟ್ಟೆ. ಅವಾಗೇನಾಯಿತು ಇದು ಬಂದು ಹಿಂಗೆ ಕರೆಕ್ಟಾಗಿ ಅದು ಏನಾಯಿತು ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟೆ. ಫ್ರಂಟ್ ಪಾರ್ಟ್ ಜಾಸ್ತಿ ಮಾಡಿದ್ದಕ್ಕೆ ಫ್ರಂಟ್ ಪಾರ್ಟ್ಗೆ ಕರೆಕ್ಟಾಗಿ ಕೂಡಿಸ್ದೆ. ಈಗ ಬಂದು ನಮ್ಮದು ಕರೆಕ್ಟ್ ಅಳತೆಗೆ ಸಿಕ್ತು. ನಿಮ್ಗೇನು ಅನುಮಾನ ಇತ್ತು ಫ್ರಂಟು ಬ್ಯಾಕು ಸಮ ಬರ್ತಿಲ್ಲ ಅನ್ನೋದಕ್ಕೆ,
ಉತ್ತರ ಸಿಕ್ಕೈತೆ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಆರ್ಮೋಲ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಪ್ರತಿಯೊಂದು ಅವ್ರು ಕೊಟ್ಟಿರೋ ಅಳತೆಗೆ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ಯಾವುದೇ ಒಂದು ಮಿಸ್ಟೇಕ್ ಇಲ್ಲ. ಸೊಂಟ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಇದು ಎದೆ ಸುತ್ತ ಅಳತೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನೆಕ್ಕು ಪ್ರತಿಯೊಂದು ಅವ್ರ ಅಳತೆಗೆ ಇದೆ. ಮತ್ತು ನೋಡಿದ್ರೆ ಫ್ರಂಟಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಅನ್ನೋದು ಬರ್ತಾ ಇಲ್ಲ. ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ಸಾಕ್ಷಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇದು ಫುಲ್ಲು ಕಂಪ್ಲೀಟ್ ಆಯಿತು. ಇನ್ನು ಇದೊಂದು ಇಡಬೇಕಷ್ಟೇ ಫ್ರೆಂಡ್ಸ್, ಏನನ್ನು ಡೋರಿಯನ್ನು ಹಾಕ್ಬೇಕಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಫುಲ್ಲು ಕಂಪ್ಲೀಟ್ ಆಯಿತು ಬ್ಲೌಸು. ಡೋರಿ ಇವ್ರಿಗೆ ಅವಶ್ಯಕತೆ ಇಲ್ಲ, ನಾನು ಸುಮ್ಮನೆ ಹಾಕ್ತಾ ಇದ್ದೆ. ಇದಕ್ಕೆ ನಾನು ಹಾಕಿದ್ರೆ ಹಾಕ್ತೀನಿ, ಹಾಕ್ತಿರಲಿಲ್ಲ. ಇವ್ರಿಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ, ಯಾಕಂದರೆ ನಾವು ಜಾಸ್ತಿ ತೆಗೆದುಕೊಳ್ಳಲ್ವಲ್ಲ ಫ್ರೆಂಡ್ಸ್. ಆದ್ದರಿಂದ ನಾವು ಉದ್ದ ತೋಳು ಉದ್ದ ತೆಗೆದುಕೊಂಡಾಗ ನಾವು ತೋಳೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಂಡ್ಬಿಡ್ತೀನಿ ಶೋಲ್ಡರ್ ಕಡಿಮೆ ತೆಗೆದುಕೊಂಡಾಗ. ಆವಾಗ ಏನಾಗುತ್ತೆ, ತೋಳು ಕೂಡ ನೀಟಾಗಿ ಕೆಲಸ ಮಾಡುತ್ತೆ. ನೋಡ್ತಾ ಇರ್ಬೋದು ತೋಳುದ್ದ ತುಂಬಾ ಇರುತ್ತೆ ಫ್ರೆಂಡ್ಸ್. ನೋಡಿ ತೋಳನ್ನು ನಾನಿಲ್ಲಿ ಬಂದು 11:30 ರೆಡಿ ಐತೆ ಫ್ರೆಂಡ್ಸ್. ಕರೆಕ್ಟಾಗಿ 10:30 ರೆಡಿ ತೋಳು. ನೋಡಿ 10:30 ರೆಡಿ ಐತೆ. ಸಾಮಾನ್ಯ 10 ಇಂಚ್ ಇಟ್ಕೊಂತಾರೆ. ಅಕಸ್ಮಾತ್ ನಾವು ಇಲ್ಲೇನಾದರೂ ಜಾಸ್ತಿ ಮಾಡ್ಕೊಂಡಾಗ ಶೋಲ್ಡರನ್ನು ನೀವು ಕಡಿಮೆ ಆರಾಮಾಗಿ ಇಟ್ಕೊಬೋದು. ಅಷ್ಟೇನೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪ್ರತಿಯೊಂದು ವಿಡಿಯೋನೂ ನಿಮ್ಗೆ ಯೂಸ್ಫುಲ್ ಆಗೋವಂಥದ್ದೇ ನಿಮ್ಮ ಮುಂದೆ ಇಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದು ಬ್ಲೌಸ್ ಸ್ಟಿಚಿಂಗನ್ನು ನೋಡಿದ್ರೆ ಬೇರೆ ಬೇರೆ ಅನ್ಮೋಲ್ ಸೊಂಟ ಆಗಿರ್ಬೋದು, ನೆಕ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ. ನಾನು ಏನೇ ಒಂದು ತೋರಿಸಿದ್ರು ಒಂದೇ ಥರ ಯಾವುದು ಇರೋಲ್ಲ, ಒಂದೇ ಅಳತೆದೇ ಬೇರೆ ಬೇರೆ ಇತ್ತು ಅಂತ ನೀವು ನೋಡಿದ್ದೀರಾ. ಆದ್ದರಿಂದ ದಯವಿಟ್ಟು ನೋಡಿ ಅಷ್ಟೇ ನಾನು ಕೇಳೋದು, ಇನ್ನೇನಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು.